ಸೊ ಕ್ಯೂಪಿಲ್ ಅನ್ನೋ ಒಂದು ಒಂದು ಆರ್ಗನೈಸೇಷನ್ ಇದೆ. ಇದೊಂದು ಒಳ್ಳೆ ಫೌಂಡೇಶನ್ ಆ್ಯಕ್ಚುಲಿ. ಎಷ್ಟೊಂದು ಹೆಣ್ಮಕ್ಳ ಕನಸಿರುತ್ತೆ ಇದು. ಓಕೆ, ನಾನು ಆಡಬೇಕು, ನೋಡಿದ ತಕ್ಷಣನೇ ಆಡಬೇಕು ಅಂತ ಇರುತ್ತೆ. ಬಟ್ ಅಲ್ಲಿ ಕರೆಕ್ಟಾಗಿರೋ ರೈಟ್ ಪ್ಲ್ಯಾಟ್ಫಾರ್ಮ್ ಇರಲ್ಲ. ಸೊ ಆ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ಯೂ ಪಿ ಎಲ್ ಟೀಮ್ ಮಾಡ್ತಾ ಇದೆ, ಕ್ರಿಯೇಟಿವ್ ಫ್ರೆಂಡ್ಸ್ ಟೀಮು. ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್. ಎಷ್ಟೊಂದು ಜನರ ಒಂದು ಕನಸನ್ನು ಅದು ನನಸು ಮಾಡುವಂಥ ಪ್ಲ್ಯಾಟ್ಫಾರ್ಮ್. ಸೊ ಇನ್ನೂ 10 ಹಲವು ಟ್ಯಾಲೆಂಟೆಡ್ಸ್ಗಳು ಹೊರಗಡೆ ಬರ್ತಾರೆ, ನಾವು ಆಡ್ತೀವಿ ಅನ್ನೋ ಒಂದು ಜೋಶ್ ಬರುತ್ತೆ. ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ಅನ್ನೋದು ತೋರಿಸ್ಕೊಡ್ತಾರೆ. ಅಂದರೆ ಇಂದು ಈಕ್ವಾಲಿಟಿ, ಒಂದು ಇನ್ಕ್ಲೂಷನ್ನು ಎಲ್ಲ ರೀತಿ ನೋಡಿದಾಗ ಒಂದು ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಹಾಂ, ಆಡ್ತೀನಿ, ಚಾನ್ಸ್ ಇದ್ದರೆ 100% ಆಡ್ತೀನಿ. ಇನ್ನು ಇವತ್ತು ಲೋಗೋ ಲಾಂಚ್ ಇರೋದ್ರಿಂದ ಮುಂದೆ ಏನಾದರೂ ನಂಗೆ ಅವಕಾಶ ಸಿಕ್ತು ಅಂದರೆ ಬ್ಯಾಟಿಂಗ್ ಹೊಡೆಯೋದೆ. ಲೆಟ್ಸ್ ರಾಕ್ ಅಂತ. ಸ್ಕೂಲ್ ಟೈಮಲ್ಲಿ ನಾನು ಖೋಖೋ ಆಡ್ತಿದ್ದೆ ಜಾಸ್ತಿ, ಖೋಖೋ, ವಾಲಿಬಾಲು, ಬ್ಯಾಡ್ಮಿಂಟನ್ನು. ಅಂದರೆ ಕ್ರಿಕೆಟ್ ಅಂದರೆ ಬರೀ ಗಂಡ್ಮಕ್ಳಿಗೆ ಅಷ್ಟೇ ಅಂತ ಇರ್ತಿತ್ತು. ಬಟ್ ನಾನು ನನ್ನ ಮನಸ್ಸೊಳಗಡೆ ಒಂದು ಹೆಣ್ಣಾಗಿ ನಾನು ಹೋರಾಡ್ತಿದ್ದೆ. ಸೊ ಹಾಗಾಗಿ ಕ್ರಿಕೆಟ್ ಆಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಸೊ ಇವಾಗ ಸಿಗ್ತಾ ಇದೆ ಅಂದರೆ 100% 6-4 ಹೊಡೆಯೋದೆ. ಬಿಗ್ ಬಾಸ್ ಮನೇಲಿ ಆಡಿದ್ವಿ, ಗಲ್ಲಿ ಕ್ರಿಕೆಟ್ ಅಂತ ಚಿಕ್ಕದಾಗಿ ಮಾಡಿದ್ರು ಅದನ್ನ. ಇದು ಅಂದರೆ ಇದು ಒಂದು ಒಳ್ಳೆ ಗ್ರೌಂಡಲ್ಲಿ ಮಾಡ್ತಾ ಇರೋದು, ಅಂದರೆ ಟ್ಯಾನ್ ಆಗಬಾರ್ದು, ಎಲ್ಲ ಒಂದು ಮೈಂಡಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಸಿ. ಗೊತ್ತಿಲ್ಲ, ಆಡಿದ್ಮೇಲೆ ಗೊತ್ತಾಗುತ್ತೆ. ಇನ್ನು ಯಾವುದು ಡಿಪಾರ್ಟ್ಮೆಂಟ್ ಇಲ್ಲ. ಯಾವುದೇ ಬಂದ್ರೂ 100% ನಾನು ಬೌಲಿಂಗ್ ಆದ್ರೂ ಚೆನ್ನಾಗಿ ಬೌಲಿಂಗ್ ಮಾಡ್ತೀನಿ, ಬ್ಯಾಟಿಂಗ್ ಅಂದ್ರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು. ಸೊ ಹಾಗಾಗಿ ಯಾವ್ದು ಕೊಟ್ರು ಐ ಆಮ್ ಓಕೆ ವಿತ್ ದಟ್.